ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಡಿ ಸಿ ಎಂ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ ಸರ್ ರಾಜ್ಯದಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಗಿದೆ ಬಿಜೆಪಿ ಯಾಕೆ ಸೈಲೆಂಟ್ ಆಗಿದೆ ಖಂಡಿತ ಸೈಲೆನ್ಸ್ ಅನ್ನುವಂಥ ಪ್ರಶ್ನೆ ಇಲ್ಲ ಭ್ರಷ್ಟಾಚಾರದ ವಿರುದ್ಧವಾಗಿ ಬಹಳ ಪ್ರಬಲವಾಗಿ ವಿರೋಧಿಸುವಂಥ ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರನ ಯಾವುದೇ ಕಾರಣದಲ್ಲೂ ಸಹಿಸಿಕೊಳ್ಳೋ ಪ್ರಶ್ನೆನೇ ಇಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರೊಂದು ನಾಯಕತ್ವದಲ್ಲಿ ಪಕ್ಷದಲ್ಲಿ ಒಂದು ಭಾಳ ಸ್ಪಷ್ಟತೆ ಇದೆ ಕರಪ್ಷನನ್ನು ಎಲಿಮಿನೇಟ್ ಮಾಡಬೇಕು ಈ ಪ್ರಕ್ರಿಯೆನಲ್ಲಿ ಆ ದಾರಿಯಲ್ಲಿ ಭಾಳ ಪ್ರಬಲವಾದಂಥ ಹೆಜ್ಜೆಗಳನ್ನು ಇಡ್ತಿರುವಂಥ ಒಂದು ಪಕ್ಷ ಮತ್ತು ಒಂದು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರ ನರೇಂದ್ರ ಮೋದಿಯವರು ಇವತ್ತು ಎಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ ಇಂಥ ಭ್ರಷ್ಟಾಚಾರಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಬಹಳಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ ಈ ಭ್ರಷ್ಟಾಚಾರಿಗಳಿಗೆ ಮೊದಲು ಇತಿಹಾಸದಲ್ಲಿ ಇಡಿ ಡಿ ಬರೀ ಎರಡು ಕೋಟಿ ಮೂರು ಕೋಟಿ ಸೀಸ್ ಮಾಡ್ರೆ ಹೆಚ್ಚು ಇವತ್ತು ಸಾವಿರಾರು ಕೋಟಿ ಇವತ್ತು ಸೀಸ್ ಮಾಡುವಂಥ ಕೆಲಸಗಳು ಇವತ್ತು ಆಗಿರುವಂಥದ್ದಾಗಲಿ ಎಲ್ಲ ಏನು ಐ ಟಿ ಅಕೌಂಟ್ಗಳಿಗೆ ಇವತ್ತು ಪ್ಯಾನ್ ಆಗಲಿ ಐ ಟಿ ಅಕೌಂಟ್ಗಳಿಗೆ ಆಧಾರನ ಸೀಡ್ ಮಾಡಿರೋಂಥದ್ದಾಗಲಿ ಎನ್ ಸಿ ಎಲ್ ಟಿಯನ್ನು ಭಾಳ ಪ್ರಬಲವಾಗಿ ಕಾರ್ಯ ರೂಪಕ್ಕೆ ತಂದಿರುವಂಥದ್ದಾಗಲಿ ಯಾರೇ ದುರ್ಬಳಕೆ ಮಾಡಿದವರ ಮೇಲೆ ಕ್ರಮ ವಹಿಸುವಂಥದ್ದಾಗಲಿ ಎಲ್ಲ ವಿಚಾರದಲ್ಲೂ ಇವತ್ತು ಪಾರದರ್ಶಕ ವ್ಯವಸ್ಥೆಗಳನ್ನು ತಂದು ಯಾವುದೇ ರೀತಿಯಾದಂಥ ದುರ್ಬಳಕೆಯನ್ನು ಟ್ಯಾಕ್ಸ್ ಅವಾಯ್ಡ್ ಮಾಡಲಿಕ್ಕೆ ಯಾವುದೂ ಅವಕಾಶ ಕಪ್ಪೋಣ ತಡೆಗಟ್ಟಲಿಕ್ಕೆ ಭಾಳ ಪರಿಣಾಮಕಾರಿಯಾದಂಥ ಹೆಜ್ಜೆಗಳು ತೊಳೋದು ಇಲ್ಲಿ ಭ್ರಷ್ಟ ಕಾಂಗ್ರೆಸ್ ಇವರು ಬಂಡತನ ದಲಿತ್ರ ದುಡ್ಡು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇವರ ದುಡ್ಡನ್ನೇ ನೇರವಾಗಿ ಲಪ್ಟಾಸಕು ರೆಡಿ ಇದ್ದಾರೆ ನೋಡಿ ಒಬ್ಬ ಮಂತ್ರಿ ನೇರವಾಗಿ ಒಪ್ಕೊಂಡಿದ್ದಾನೆ ಈ ಮೊನ್ನೆನ ನಾವು ಭಾಳ ಪ್ರಬಲ ಪ್ರಥಮವಾಗಿ ಸುದ್ದಿಯಲ್ಲಿ ಬಂದ ತಕ್ಷಣವೇ ಈ ವಿಚಾರವನ್ನು ಮಂಡಿಸಿದ್ದೀವಿ ಇವತ್ತು ರಾಜ್ಯ ಉದ್ಯೋಗಲದಲ್ಲೂ ಹೋರಾಟ ಮಾಡಲಿಕ್ಕೆ ತಯಾರಾಗಿರುವಂಥದ್ದಿದೆ ಈ ವ್ಯಕ್ತಿ ಮುಖ್ಯಮಂತ್ರಿಯಿಂದ ಹಿಡಿದು ರಾಜೀನಾಮೆ ಕೇಳಬೇಕು ಮುಖ್ಯಮಂತ್ರಿನೇ ನೇರವಾಗಿ ಆರ್ಥಿಕ ಸಚಿವರು ಇವತ್ತು ಅವ್ರಿಗೆ ಗೊತ್ತಿಲ್ಲದೇ ಇಲ್ಲಿ ಹೇಗೆ ಖಾತೆ ಪ್ರಾರಂಭ ಮಾಡೋಕ್ಕಾಗತ್ತೆ ಒಬ್ಬ ಮಂತ್ರಿ ಒಪ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯಲ್ಲಿ ಯಾಕೆ ಮಂತ್ರಿ ಮೇಲೆ ಯಾಕೆ ನನ್ನ ದ್ವೇಷನ ಏನೋ ಹಾಗೇನಾ ಅಥವಾ ರಾಜಕೀಯ ವೈರಿನ ಏನೂ ಇಲ್ಲ ಒಬ್ಬ ವ್ಯಕ್ತಿ ತನ್ನ ಆತ್ಮಹತ್ಯೆ ತನ್ನ ಪ್ರಾಣವನ್ನು ಕೊಟ್ಟು ಇವತ್ತು ಸತ್ಯವನ್ನು ಬಯಲಿಗೆ ಪರಿಸ್ಥಿತಿ ಇಡೀ ದೇಶದಲ್ಲಿ ಎಲ್ಲೂ ನಿರ್ಮಾಣ ಆಗಿರಲಿಲ್ಲ ಇಡೀ ದೇಶದಲ್ಲಿ ಪ್ರಥಮ ಬಾರಿ ಇತಿಹಾಸ ಇದು ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿ ಒಂದು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಮುಖ್ಯಸ್ಥರು ಈ ಮುಖ್ಯಸ್ಥರು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಪೇಶಿಯಂ ಪೇ ಸಿ ಎಮ್ ಇವತ್ತು ಪೇ ಸಿ ಎಮ್ ಆಗ್ತಿದೆ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟ್ ಅಂತ ಆಪಾದನೆ ಮಾಡ್ತಿದ್ರು ನಾವು ಮಾಡಿಲ್ಲದೆ ಆಪಾದೆ ಮಾಡಿದರು ಇವರು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಮಾಡ್ತಿದ್ದ ಸೊ ಇಂಥ ಸರ್ಕಾರ ಇವತ್ತು ಯಾವುದೇ ಕಾರಣದಲ್ಲೂ ಅಸ್ತಿತ್ವದಲ್ಲಿರಬಾರ್ದು ಇವರೆಲ್ಲರ ರಾಜೀನಾಮೆ ಮುಖ್ಯಮಂತ್ರಿ ರಾಜೀನಾಮೆ ಮತ್ತು ನಾಗೇಂದ್ರವ್ರನ್ನ ಎಫ್ ಐ ಆರ್ನಲ್ಲೂ ಅವ್ರನ್ನ ಹೆಸರನ್ನು ಸೇರಿಸಿಲ್ಲದೆದ್ದು ಅದಿ ಸಂಬಂಧಪಟ್ಟ ಅಧಿಕಾರಿಗಳು ಹೆಸರು ಐ ನಲ್ಲಿ ಬಂದಿಲ್ಲ ಅಂದ್ರೆ ಯಾವ ಕಾನೂನು ನೇರವಾಗಿ ಒಂದು ಡೆತ್ ನೋಟಲ್ಲಿ ಬರೆದಿದ್ದಾರೆ ಐ ಆರ್ ಫೈಲ್ ಮಾಡ್ಬೇಕು ತಾನೆ ಮಾಡಲ್ಲ ಯಾವ ಪರಿಸ್ಥಿತಿಯಲ್ಲಿ ಇದೆ ನೋಡಿ ಅಧಿಕಾರ ಸಂಪೂರ್ಣ ದುರ್ಬಳಕೆ ಕಾನೂನು ವ್ಯವಸ್ಥೆನೇ ಇಲ್ಲಿ ಬದುಕಿಲ್ಲ ಸರ್ ನೀವೊಂದು ಗಮನಿಸ್ಬೋದು ಕಳೆದ ಬಾರಿ ಈಶ್ವರಪ್ಪ ಅವ್ರ ಮೇಲೆ ಇದೇ ರೀತಿಯಾದಂಥ ಆರೋಪಗಳು ಬಂದಿತ್ತು ಭ್ರಷ್ಟಾಚಾರ ಅದಾದ ನಂತರ ಅವರು ನೇರವಾಗಿ ರಾಜೀನಾಮೆನೂ ಕೇಳ್ತಾರೆ ರಾಜೀನಾಮೆ ಕೂಡ ಪಡಿತಾರೆ ಬಟ್ ಪಿಯಲ್ಲಿ ಮೂರು ದಿನ ಆದರೂ ಕೂಡ ಸಚಿವರ ವಿರುದ್ಧ ಒಂದಷ್ಟು ಹೋರಾಟ ಇಲ್ಲ ಪ್ರತಿಭಟನೆ ಇಲ್ಲ ಮುಷ್ಕರ ಇಲ್ಲ ಯಾಕೆ ಇಷ್ಟು ಸೈಲೆಂಟ್ ಆಗ್ತಾ ಇದ್ದೀರಾ ಅಂತ ನೋಡಿ ನೆನ್ನೆ ದಿನ ಬೆಂಗಳೂರು ಮೊನ್ನೆ ಆಗಿರೋ ಘಟನೆ ನಿನ್ನೆ ಬೆಂಗಳೂರಿನ ಹೋರಾಟ ನಡೀತಿತ್ತು ಮೊನ್ನೆನೂ ನಾವು ಈ ವಿಚಾರವನ್ನು ಪ್ರಸ್ತಾಪಿಸಿದ್ವಿ ನೆನ್ನೆನೂ ಪ್ರಸ್ತಾಪಿಸಿದ್ವಿ ನೆನ್ನೆನ್ನು ನಮ್ಮ ಹೋರಾಟದ ಸಭೆಯಲ್ಲೂ ಇದು ಪ್ರಸ್ತಾವನೆ ಮಾಡುವಂಥದ್ದಾಗಿದೆ ನಾಳೆ ದಿನವೂ ನಮ್ಮ ರಾಜ್ಯ ಅಧ್ಯಕ್ಷರು ಅವ್ರ ಮನೆ ಭೇಟಿ ಕೊಡುವಂಥದ್ದಾಗುತ್ತೆ ರಾಜ್ಯದ ಎಲ್ಲಡೆಯನ್ನು ಎಲ್ಲ ಎಲ್ಲೆಡೆ ಈ ಪ್ರತಿ ಪ್ರತಿಕಾಗೋಷ್ಠಿಗಳು ಪ್ರತಿ ಪ್ರತಿಕಾ ಪತ್ರಿಕಾಗೋಷ್ಠಿಗಳು ಎಲ್ಲ ಕಡೆ ನಡೆಯುವಂಥದ್ದಿದೆ ಎಲ್ಲ ಗಣ್ಯ ಮಾನ್ಯರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುವಂಥದ್ದಿದೆ ಭಾಳ ಸೀರಿಯಸ್ ಆಗಿ ತೊಳ್ತೀವಿ ಈ ಹೋರಾಟ ಕೊನೆ ತಲುಪೋವರೆಗೂ ಬಿಡೋ ವಿಚಾರ ಇಲ್ಲ ಇವರ ಮುಖ್ಯಮಂತ್ರಿ ರಾಜೀನಾಮೆನು ಮಂತ್ರಿ ರಾಜೀನಾಮೆನೂ ಪಡೆಯೋರ್ಗು ಬಿಡೋ ಪ್ರಶ್ನೆನೇ ಇಲ್ಲ ಈ ಹೋರಾಟ ಬಹಳ ತೀವ್ರವಾಗಿ ತಗೊಂಡೋಗಿ ಫಲ ಸಿಗೋರ್ಗು ಈ ಹೋರಾಟ ಬಿಡೋ ಪ್ರಶ್ನೆನೇ ಇಲ್ಲ ಸಿದ್ದರಾಮಯ್ಯ ಅವರು ಎಲ್ಲೊಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇದ್ರು ಕೂಡ ಸರ್ಕಾರ ಈ ಎಲ್ಲೊಂದು ಕಡೆ ಅಧಿಕಾರಿಗಳ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ಸುತ್ತೆ ಹೌದು ಬಂಡತನದ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಆಗಿಲ್ದೆ ಅದವ್ರಂ ಕೂತಿದ್ದಾರೆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ಮುಖ್ಯಸ್ಥ ಯಾರು ಎಲ್ಲಿ ಮುಖ್ಯಸ್ಥ ಎ ಟಿ ಎಂ ಸರ್ಕಾರ ಲೂಟಿ ಸರ್ಕಾರದ ಮುಖ್ಯಸ್ಥರಲ್ಲಿ ಹೋಗಿದ್ದಾರೆ ಉತ್ತರ ಕೊಡಬೇಕಲ್ಲ ಯಾಕೆ ಉತ್ತರ ಇಲ್ಲ ಧ್ವನಿ ಇಲ್ಲ ಒಬ್ಬ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ರೀ ಪ್ರೆಸ್ ರಿಲೀಸ್ ಇಲ್ಲ ಒಂದು ಸರ್ಕಾರದಲ್ಲಿ ಹೇಳಿಕೆ ಇಲ್ಲ ಬದುಕಿದೆಯಾ ಸತ್ತಿದೆಯಾ ಈ ಸರ್ಕಾರ ಸತ್ತಿರ ಸರ್ಕಾರ ಇದು ಸಿ ಐ ಡಿ ತನಿಖೆ ಕೊಡ್ತೀವಿ ಅಂತ ಹೇಳಿರುವಂತದ್ದು ಗೃಹ ಸಚಿವರು ಸಿ ಐ ಡಿ ಕೊಟ್ರೇನು ಸಾಕ್ಷಿಗಳನ್ನ ಆಶಾ ಮಾಡಕ ಸಾಕ್ಷಿಗಳ್ನ ನಾಶ ಮಾಡ್ಲಿಕ್ಕೋಸ್ಕರ ಇರೋದ ಯಾವಾಗ ತಗೊಂಡ್ರು ಸಾಕ್ಷಿಗಳ್ ನಾಶ ಆಗುತ್ತೆ ಈ ರೀತಿ ಒಂದು ವ್ಯಕ್ತಿ ಇವತ್ತು ಸರ್ಕಾರದ ನೌಕರಿ ಸರ್ಕಾರದ ಮೇಲೆ ಆಪಾದನೆ ಇದ್ದಾಗ ಇವ್ರೆಷ್ಟು ಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಿದೆ ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಿದೆ ಇವರಿಂದ ಹಾಗಾಗಿ ಇಲ್ಲಿಂದೂ ನ್ಯಾಯ ಸಿಗಲ್ಲ ಖಂಡಿತ ನ್ಯಾಯ ಸಿಗಲ್ಲ ಇವ್ರ ಮೇಲೆ ಯಾವ ನಂಬಿಕೆನೂ ಇಲ್ಲ ನಮಗೆ ಸಿ ಬಿ ಐಗೆ ಹಸ್ತಾಂತರ ಆಗ್ಬೇಕು ಹೋರಾಟ ಯಾವ ರೂಪದಲ್ಲಿ ಇರುತ್ತೆ ಅಂತ ಲಾಸ್ಟ್ ನೋಡಿ ಪ್ರಥಮವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಈ ವಿಚಾರದಲ್ಲಿ ಹೋರಾಟದ ದಾರಿ ಹೇಗಿರುತ್ತೆ ಎತ್ತಿರುತ್ತೆ ಅಂತ ತಿಳಿಸ್ತಾರೆ ಅವರು ಮಾರ್ಗಸೂಚಿಯನ್ನು ಮಾಡ್ತಾರೆ ಬಹಳ ನಿರ್ದಿಷ್ಟವಾಗಿ ಹೋರಾಟವನ್ನು ಮಾಡುವಂಥದ್ದು ಆಗುತ್ತೆ ಬಗ್ಗೆ ಎರಡನೇ ಮಾತೇ ಇಲ್ಲ ಇವಿಷ್ಟು ಮಾಜಿ ಡಿ ಸಿಎಂ ಅಶ್ವತ್ ನಾರಾಯಣ ಅವರ ಮಾತಾಗಿತ್ತು ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್